ಹಳೆ ಗ್ರಾಮ ಆಗಿದ್ದಾಗ ಸಂಕ್ರಾಂತಿ ಹಬ್ಬನ ಇಲ್ಲಿಂದನೇ ಆಚರಣೆ ಮಾಡ್ತಾಯಿದ್ರು. ಅಲ್ಲಿಂದ ಶುರುವಾಗಿದ್ದು ಈಗ ಇದರ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಜೊತೆಯಲ್ಲಿರೋ ಕೆಲವು ಯುವಕರೆಲ್ಲ ಸೇರಿ ಪಣ ತೊಟ್ಟು ಇದಕ್ಕೆ ನಿಂತಿದ್ದಾರೆ. ಇದನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಆಸೆಯಿಂದ ಅವರು ತಮ್ಮ ತನು ಮನ ಧನ ಎಲ್ಲನೂ ಇದಕ್ಕೆ ತ್ಯಾಗ ಮಾಡ್ತಾ ಮತ್ತು ತಮ್ಮ ಸಮಯವನ್ನು ಎಲ್ಲ ಇದರಲ್ಲಿ ವಿನಿಯೋಗಿಸಿಕೊಂಡು ಮೊದಲು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು 25 ವರ್ಷಗಳಿಂದ. ಅದಾದ ನಂತರ ನವಗ್ರಹಗಳ ಪ್ರತಿಷ್ಠಾಪನೆ ಆಯಿತು. ಈಗ ಅನ್ನಪೂರ್ಣೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ಇಲ್ಲಿ ನವಗ್ರಹಗಳ ವಿಶೇಷ ಅಂದರೆ ಪತ್ನಿ ವಾಹನ ದಂಪತಿ ಸಮೇತ ಇರುವಂಥದ್ದು. ಮತ್ತು ಇಲ್ಲೆಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದಂಥ ಒಂದು ವೈಭವಯುತವಾದಂಥ ವಿಗ್ರಹಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದೆ. ಒಂದು ಈ ಒಂದು ಸದಾವಕಾಶವನ್ನು ಇಲ್ಲಿ ನೀವು ನೋಡ್ತಾ ಇರುವಂತಹ ವೀಕ್ಷಕರು ಎಲ್ಲರೂ ಸಹ ಬಂದು ವೀಕ್ಷಿಸಿ ಇಲ್ಲಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾರೆ. ನನ್ನ ಮಕ್ಕಳಿಗೆ ತುಂಬ ಕ್ಷಯೋಭಿವೃದ್ಧಿ ಆಗಿದೆ. ಮೂರ್ತಿ ಚಿಕ್ಕದಾದ್ರೂ ಗಣಪತಿ ಅಗಾಧವಾದ ಶಕ್ತಿ, ಭಕ್ತ ಜನರ ಕೋರಿಕೆಗಳನ್ನ ತಪ್ಪದೇ ಈಡೇರಿಸ್ಕೊಡ್ತಾನೆ. ತಾಯಿ ಜಗನ್ಮಾತೆಯೂ ಇಲ್ಲಿ ನೆಲೆಸಿದ್ದಾಳೆ. ಇನ್ನೂ ಅನೇಕ ದೇವಾನ್ ದೇವತೆಗಳು ನೆಲೆಸೋ ಅಂತ ಯೋಗ ಇದೆ ಈ ಕ್ಷೇತ್ರಕ್ಕೆ. ಇವಾಗ ಈ ದೇವರದ್ದು ನಮಗೆ ಒಂದು ಒಳ್ಳೆಯದು ಆಗ್ತಾ ಇದೆ ಮನಸ್ಸಲ್ಲಿ. ನಾವು ಬೇಡ್ಕೊಂಡಿದ್ದೆ ಅದೆಲ್ಲ ನಡೀಬೇಕು ಅಂತ ನಾವು ಬೇಡ್ಕೊಂಡಿದ್ದೀವಿ, ಅದು ನಡಿಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಮೇ 3 ಮಹಿನೆ ಸೇ ಏ ಮಂದಿರ ಮೇ ಆ ರೂ ಇಸ್ಕಾ ಚಮತ್ಕಾರ ಬಹುತ್ ಹೇ ಔರ್ ಸುಖ ಶಾಂತಿ ಸೇ ಜೀವನ ಬಿತಾ ರೇ ಹೇ ಕೋಯ್ ತಕಲೀಫ್ ನೀ ಹೇ ಜಬ್ ಸೇ ಮಂದಿರ ಮೇ ಆ ರೂ ತಬ್ ತಕ್ ಉಸ್ಕಾ ಚಮತ್ಕಾರ ಬಟ್ಟೆ ಹೀ ರಹತಾ ಹೇ ಔರ್ ಯೇ ಬಹುತ್ ಅಚ್ಛಾ ಹೇ.